ಯಮಕನ ಮರಡಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ವಿಜಯೋತ್ಸವ. ಯಮಕನ ಮರಡಿ ಬೆಳಗಾವಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಹೆಚ್ಚು ಅಂತರ ಗೆಲುವು ಸಾಧಿಸಿದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಚನ್ನರಾಜ್ ಹಟ್ಟಿಯೊಳಿ ಅಭೂತಪೂರ್ವ ವಿಜಯ ಪತಾಕೆ ಹಾರಿಸಿದ ನಿಮಿತ್ತವಾಗಿ ಯಮಕನ ಮರಡಿ ಮತಕ್ಷೇತ್ರದ ಕೇಂದ್ರ ಸ್ಥಾನದ ಬಸ್ ನಿಲ್ದಾಣ ಸರ್ಕಲ್ ಬಳಿ ಮಂಗಳವಾರ ಪಕ್ಷದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಯಮಕನ ಮರಡಿ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಈರಣ್ಣ ಬಿಸಿರೊಟ್ಟಿ ಮಾತನಾಡಿ, ಅವರು ಜಿಲ್ಲೆಯ ನಾಯಕರು ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಪ್ರಯತ್ನ ಶ್ರಮಿಸಿದ್ದಾರೆ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ನಿಷ್ಠೆಯಿಂದ ಪಕ್ಷದ ಪರವಾಗಿ ಮತ ಚಲಾಯಿಸಿ ಚನ್ನರಾಜ ಹಟ್ಟಿಹೊಳಿ ಇವರ ಗೆಲುವಿಗೆ ಪಾತ್ರರಾಗಿದ್ದಾರೆ ಎಂದರು. ಯುವ ಮುಖಂಡ ರಾಜು ಮರ್ಯಾಳಿ, ಈರಣ್ಣ ದಿನ್ನಿಮನ್ನಿ, ರಾಜು ಕುದುರೆ, ಭರತ್ ಮಲಾಜಿ, ಯಲ್ಲಪ್ಪ ಕೊಚ್ಚರ್ಗಿ, ದೇವಪ್ಪ ಹುಣ್ಣೂರಿ, ಗಿರೀಶ್ ಮಿಶ್ರಿಕೋಟೆ, ಶಿವಶಂಕರ್ ಜುಟ್ಟಿ ಇನ್ನಿತರರು ಉಪಸ್ಥಿತರಿದ್ದರು. ಯಮಕನ ಮರಡಿ ಚನ್ನರಾಜ್ ಹಟ್ಟಿಹೊಳಿ ಆಯ್ಕೆ ನಿಮಿತ್ತ ಸಮೀಪದ ಹಂಚಿನಾಳ್ ಗ್ರಾಮದ ಗ್ರಾಮ ಪಂಚಾಯಿತಿ ಮುಂದೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಣೆ ಮಾಡಿದರು. ರಾಜು ರೇವಣ್ಣವರ್ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಮುಂತಾದವರು ಹಾಜರಿದ್ದರು. ಗೆಲುವಿನ ಬಗ್ಗೆ ತಾವು ಏನು ಹೇಳ್ತೀರಿ? ಇವತ್ತು ಬೆಳಗಾವ್ ಎಮ್ ಎಲ್ ಸಿ ಪಕ್ಷದ ನಮ್ಮ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಚನ್ನಾಜ್ ಹೆಟ್ಟೆ ಅವರು ಪ್ರಚಂಡ ಬಹುಮತದಿಂದ ಮೊದಲನೇ ಪ್ರಶ್ನೆಗೆ ಆಯ್ಕೆಯಾಗಿದ್ದಾರೆ. ಈ ಬೆಳಗಾವ್ ಜಿಲ್ಲೆ ಎಲ್ಲ ಶಾಸಕರಿಗೂ ಹಾಗೂ ನಮ್ಮ ಕನ್ನಡ ಕಾರ್ಯಕರ್ತರು ಅಭಿನಂದನೆ ಸಲ್ಲಿಸುತ್ತೇವೆ. ವಿಶೇಷವಾಗಿ ಯಮಕಮ್ಮಡಿ ಭಾಗದಿಂದ ನಾವು ಹೆಚ್ಚಿನ ಪ್ರಾಶಸ್ತ್ಯವನ್ನು ನಾವು ಕೊಟ್ಟು ಅವರು ಗೆಲ್ಲಕ್ಕೆ ಭಾಳ ಶ್ರಮ ಪಟ್ಟಿದ್ದಾರೆ ಅಂತ ನಾವು ತಮಗೆ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯ ಪರವಾಗಿ ಎಲ್ಲ ಮುಖಂಡ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇವೆ. ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಸತೀಶ ಜಾರಕಿಹೊಳಿ.